ಕಿಡಿಗೇಡಿಗಳು ದ್ರಾಕ್ಷಿ ಬೆಳೆಗೆ ಔಷಧಿ ಸಿಂಪಡಿಸುವ ಬಾರಲ್ಲ ಕಳೆನಾಶಕ ಔಷಧಿ ಬೆರೆಸಿದ್ರಿಂದ 1 ಎಕರೆ ಜಮೀನಿನಲ್ಲಿ ಬೆಳೆದಿದ್ದಂತ ದ್ರಾಕ್ಷಿ ಬೆಳೆ ಒಣಗಿ ಹೋಗಿದೆ ಇದನ್ನ ಕಂಡ ರೈತ ಕಣ್ಣೀರು ಹಾಕಿ ಗುಳಾಡಿದ್ದಾರೆ ವಿಜಯಪುರದ ಅತಿಕೋಟ ತಾಲೂಕಿನ ರತ್ನಾಪುರ ಗ್ರಾಮದ ಮಲ್ಚಿಯನ್ನ ಬೆಳೆದಿರ್ತಾರೆ ಆದರೆ ದುಷ್ಕರ್ಮಿಗಳು ಬಾರಲ್ನಲ್ಲಿ ಕಳೆನಾಶಕ ಔಷಧಿ ಹಾಕಿರೋದು ಗೊತ್ತಾಗದೆ ದ್ರಾಕ್ಷಿ ಬೆಳೆಗೆ ಈ ಔಷಧಿನ ಸಿಂಪಡಣೆ ಮಾಡಿದ್ರು ಇದರಿಂದ ದ್ರಾಕ್ಷಿ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು ರೈತ ಕುಟುಂಬ ಕಣ್ಣೀರು ಹಾಕಿ ದುಷ್ಕರ್ಮಿಗಳ ಪತ್ತೆಗೆ ಆಗ್ರಹಿಸುತ್ತಾರೆ ಗಾರಿಕೆ ಇಲಾಖೆಯ ಉಪನಿರ್ದೇಶಕ ರಾಹುಲ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ।